ಹಾಯ್ ಹಲೋ ನಮಸ್ತೆ. ಇಲ್ಲೊಂದು ಬಿಸಿ ಬಿಸಿಯಾದ ಒಣ ಮೀನು ಸಾರಿದೆ, ಇದನ್ನು ಹೇಗೆ ಮಾಡೋದಂತ ನೋಡಿ ಬರೋಣ ಬನ್ನಿ. ಇಲ್ಲಿ ನಾನು 150 ಗ್ರಾಮ್ನಷ್ಟು ಒಣಗಿದ ಮೀನನ್ನ ಒಂದು 4-5 ಸಲ ತೊಳೆದು ಈ ಥರ ಇಟ್ಟಿದ್ದೇನೆ ನೋಡಿ. ತುಂಬ ಚೆನ್ನಾಗಿ ತೊಳಿಬೇಕು ಒಣಗಿದ ಮೀನನ್ನು, ಅದರ ಉಪ್ಪು ಸ್ವಲ್ಪ ಹೋಗಬೇಕು. ಆಮೇಲೆ ಬಿಸಿಲಿಗೆ ಹಾಕುವಾಗ ಅವರು ಎಲ್ಲೆಲ್ಲ ಹಾಕಿರ್ತಾರಲ್ವ, ಅದಕ್ಕಾಗಿ ಚೆನ್ನಾಗಿ ತೊಳಿಬೇಕು. ಈಗ ಒಣ ಮೀನು ಸಾರಿನ ಮಸಾಲೆಗೆ 1 ಕಪ್ ತೆಂಗಿನಕಾಯಿ, 15 ಗುಂಟೂರು ಮೆಣಸಿನಕಾಯಿ, ಇನ್ನು 1/2 ನಿಂಬೆಗಾತದ ಹುಣಸೆಹಣ್ಣು, 1/2 ಟೀಸ್ಪೂನು ಅರಶಿನ ಪೌಡ್ರು, 1 ಸ್ಪೂನಷ್ಟು ಧನಿಯಾ ಬೀಜ ಹುರ್ಕೊಂಡಿದ್ದು, ಮೆಣಸು ಮತ್ತು ಗುಂಟೂರು ಮೆಣಸು ಮತ್ತು ಧನಿಯಾ ಬೀಜನ ನಾನು ಹುರ್ಕೊಂಡಿದ್ದೇನೆ. ಇದನ್ನೀಗ ಚೆನ್ನಾಗಿ ರುಬ್ಬಿ ಮಸಾಲೆ ಮಾಡಬೇಕು. ನಾವು ಕೆಲವು ಕಡೆ ಎಲ್ಲ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕ್ತಾರೆ, ಇದು ಕಾಸರಗೋಡು ಸ್ಟೈಲು. ನಾವು ಬೆಳ್ಳುಳ್ಳಿ ಜೀರಿಗೆಲ್ಲ ಒಣ ಮೀನಿಗೆಲ್ಲ ಹಾಕಲ್ಲ. ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ನಾನು ತೋರಿಸ್ತೀನಿ. ಈಗ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ ಮಸಾಲೆನ. ಇನ್ನು ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಒಣ ಮೀನಾಗಲಿ ಹಸಿ ಮೀನಾಗಲಿ ಯಾವಾಗಲೂ ಸ್ಟೀಲ್ ಪಾತ್ರೆಯಲ್ಲಿ ಮಾಡಬಾರ್ದು, ಮಣ್ಣಿನ ಪಾತ್ರೆ ಅಥವಾ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡಬೇಕು. ಇದಕ್ಕೆ ಬೇಕಾದಷ್ಟು ನೀರಿಗೆ ಸೇರಿಸ್ಕೊಳ್ಬೇಕು. ನೋಡಿ ತುಂಬ ಗಟ್ಟಿಯಲ್ಲ ತೆಳುನೂ ಅಲ್ಲ, ಈ ಥರ ಸೇರಿಸ್ಬೇಕು. ಸಾರು ಸ್ವಲ್ಪ ಮಾಡೋದ್ರಿಂದ ಒಂದು ಚಿಕ್ಕ ಈರುಳ್ಳಿನ ನಾನು ಕಟ್ ಮಾಡಿಟ್ಟಿದ್ದೇನೆ. ಸಾರು ಸ್ವಲ್ಪ ಜಾಸ್ತಿ ಮಾಡೋಗಿದ್ರೆ ಸ್ವಲ್ಪ ದೊಡ್ಡ ಈರುಳ್ಳಿ ಈ ಥರ. ಇದಕ್ಕೆ ಕುದಿಯುವಾಗ ನಾವು ಈ ಥರ ಜೊತೆ ಇದು ಹಾಕಿ ಕುದಿಸಬೇಕು. ಈರುಳ್ಳಿ ಹಾಕಿದ್ದೀನಿ ಈಗ. ಈಗ ಸಾರು ಚೆನ್ನಾಗಿ ಕುದಿಬೇಕು. ಇವಾಗಲೇ ಇದಕ್ಕೆ ಉಪ್ಪು ಹಾಕುವಾಗಿಲ್ಲ, ಯಾಕೆಂದರೆ ಒಣ ಮೀನಲ್ಲಿ ಉಪ್ಪು ಇರೋದ್ರಿಂದ ನಾವು ಉಪ್ಪು ಹಾಕುವಾಗಿಲ್ಲ. ಇದರ ಜೊತೆನೇ ಮೀನು ಹಾಕಿಬಿಡಬೇಕು. ಮಸಾಲೆ, ಮೀನು, ಈರುಳ್ಳಿ ಇದು ಮೂರು ಒಟ್ಟಿಗೆ ಕುದೀತಾ ಇರಬೇಕು. ಇದರಲ್ಲೇ ಮಸಾಲೆ ಜೊತೆನೇ ಮೀನು ಬೇಯಬೇಕು ಒಣ ಮೀನಾಗಿರೋದ್ರಿಂದ. ಈಗ ಒಣ ಮೀನು ಸಾರು ರೆಡಿ ಆಗ್ತಾಯಿದೆ ನೋಡಿ. ಕೊನೆಯಲ್ಲಿ ಉಪ್ಪು ಹಾಕಿ, ಯಾಕಂದರೆ ಒಣ ಮೀನಲ್ಲಿ ಆಲ್ರೆಡಿ ಉಪ್ಪಿದೆ, ಹಾಗಾಗಿ ನೋಡಿನೇ ಹಾಕಬೇಕು. ಸ್ವಲ್ಪ ಹಾಕಿದ್ದೇನೆ ಒಣ ಮೀನಲ್ಲಿ ಉಪ್ಪು ಬಿಟ್ಕೊಂಡಿದೆ ಸ್ವಲ್ಪ ಅದರಲ್ಲಿ. ನಮ್ಮ ಒಣಗಿದ ಮೀನು ಸಾರು ರೆಡಿ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ನನ್ನ ಬಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಟಾಟಾ, ಬಾಯ್, ಸೀ ಯು.